ಸೌಂದರ್ಯ ಸಲಹೆಗಳು, ನೀವು ಅತಿ ಹೆಚ್ಚೆಚ್ಚು ನೀರನ್ನು ಕುಡಿಯೋದ್ರಿಂದ ನಿಮ್ಮ ಚರ್ಮದ ಕಾಂತಿಯು ಹೆಚ್ಚಾಗುತ್ತೆ. ಹಾಗಾಗಿ ಜಾಯರಿಕೆ ಇಲ್ಲದಿದ್ರೂ ಕೂಡ ದಿನದಲ್ಲಿ 3-4 ಲೀಟರ್ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ನೀವು ಯಂಗಾಗಿ ಕಾಣ್ತೀರಾ, ನಿಮ್ಮ ಚರ್ಮ ಸುಕ್ಕುಗಟ್ಟಿದಂತೆ ವಯಸ್ಸಾದಂತೆ ಕಾಣೋದಿಲ್ಲ. ಹಾಗೆ ನೀವು ಮಾಯಿಶ್ಚರೈಸರ್ ಮತ್ತು ಬಾಡಿ ಲೋಷನ್ನ ಡೈಲಿ ಅಪ್ಲೈ ಮಾಡಬೇಕಾಗತ್ತೆ. ಹೇಗೂ ನೀವು ಪಾತ್ರೆ ಬಟ್ಟೆಗಳನ್ನ ಡೈಲಿ ಡೈಲಿ ಕ್ಲೀನ್ ಮಾಡ್ಕೋತೀರಾ, ಮನೆ ಕೂಡ ಶುಚಿಯಾಗಿಡ್ತೀರಾ, ಅದೇ ರೀತಿ ಪೋಷಣೆ ಮಾಡಿದ್ರೆ ಮಾತ್ರನೇ ನಮ್ಮ ಸ್ಕಿನ್ನು ಕೂಡ ನಮಗೆ ಆ ಗ್ಲೋನೆಸ್ನ ಕೊಡುತ್ತೆ. ಹಾಗೆ ಹೊರಗಡೆ ಬಿಸಿಲಿಗೆ ಹೋಗೋ ಮುಂಚೆ ಸನ್ಸ್ಕ್ರೀನ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಚರ್ಮದ ಕಾಂತಿಯನ್ನು ಉಳಿಸ್ಕೊಳ್ಬಹುದು. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗಿನ ಈ ಬಿಸಿಲು ಏನಿದೆ ಇದು ನಿಮ್ಮ ಚರ್ಮಕ್ಕೆ ತುಂಬಾ ಹಾನಿಕಾರಕ. ಹಾಗಾಗಿ SPF ಇರುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಇಲ್ಲಾಂದರೆ ಕ್ಯಾಪ್ ಹಾಕ್ಕೊಳ್ಳೋದು ಅಥವಾ ನಿಮ್ಮ ಕೈ ಕಾಲನ್ನು ಬಟ್ಟೆಯಿಂದ ಕವರ್ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಚರ್ಮದ ಕಾಂತಿಯನ್ನು ಉಳಿಸ್ಕೊಳ್ಬಹುದು. ಹಾಗೆ ನಿಮ್ಮ ಚರ್ಮದ ಆರೋಗ್ಯಕ್ಕೆ 7-8 ಗಂಟೆ ನಿದ್ರೆಯ ಅವಶ್ಯಕತೆ ಇದೆ. ಹಾಗಾಗಿ ರಾತ್ರಿ 10ವರೆಗೆ ಮಲಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಚರ್ಮದ ದೃಷ್ಟಿಯಿಂದ ಹಾಗೆಯೇ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ಇನ್ನು ಬೊಜ್ಜು ಜಾಸ್ತಿ ಇರೋರು ವಾರದಲ್ಲಿ 5 ದಿನ 3/4 ಗಂಟೆ ವ್ಯಾಯಾಮ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲ ನನಗೆ ಕೆಲಸನೇ ಜಾಸ್ತಿ ಇದೆ ಅನ್ನೋರು ಅದನ್ನೇ ಮಾಡಿ, ಎಲ್ಲದರಲ್ಲೂ ಒಂದು ಕನ್ಸಿಸ್ಟೆನ್ಸಿ ಅಂತ ಮೇಂಟೈನ್ ಮಾಡಿ. ದಪ್ಪನೇ ಇರೋರು ವಯಸ್ಸಾದಂತೆ ಕಾಣೋದು ಸಾಮಾನ್ಯ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಒಂದು ಹೆಲ್ತಿ ವೆಯ್ಟನ್ನು ಮೈಂಟೈನ್ ಮಾಡೋದು ಉತ್ತಮ. ಇನ್ನು ನಾನು ತುಂಬ ಸಣ್ಣಕ್ಕಿದ್ದೀನಿ, ದಪ್ಪಗಾಗಬೇಕು ಅನ್ನೋರು ಏನೇನೋ ಅನ್ಹೆಲ್ದಿ ಫುಡ್ಡನ್ನು ತಿಂದು ಅನ್ಹೆಲ್ದಿ ಫ್ಯಾಟನ್ನು ಬರೆಸ್ಕೊಳ್ಳೋದಲ್ಲ, ನಿಮ್ಮ ಬಾಡಿಗೆ ಬೇಕಾಗಿರುವಂಥದ್ದು ಹೆಲ್ದಿ ಫ್ಯಾಟ್. ಇದು ನಿಮಗೆ ಸಿಗೋದು Omega-3 ಇದರಲ್ಲಿ ಫ್ಯಾಟಿ ಫಿಶ್ ಬರುತ್ತೆ, ಫ್ಲ್ಯಾಕ್ ಸೀಡ್ಸ್, ಚಿಯಾ ಸೀಡ್ಸ್, ಗೀ ಬರುತ್ತೆ, ಆಲಿವ್ ಆಯಿಲ್, ಬಾದಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್, ಕೊಕೊನೆಟ್ ಆಯಿಲ್. ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನೀವು ವೆಯ್ಟ್ ಗೈನ್ನ ಮಾಡ್ಬೋದು. ನೀವು ಒಳ ಉಡುಪನ್ನು ಧರಿಸುವಾಗ ಆದಷ್ಟು ಇಲಾಸ್ಟಿಕ್ ಇರುವಂಥ ಬಟ್ಟೆಗಳನ್ನ ಚೂಸ್ ಮಾಡಿ. ಇದರಿಂದ ನಿಮ್ಮ ಬಾಡಿ ಪಾರ್ಟ್ಸ್ ಫರ್ಮ್ ಆಗಿ ಪ್ರಾಪರ್ ಶೇಪಲ್ಲಿ ನಿಲ್ಲುತ್ತೆ. ಧರಿಸ್ದೇ ಹಂಗೇ ಬಿಟ್ಬಿಡ್ಬೇಡಿ, ಇದರಿಂದ ಸಪೋರ್ಟ್ ಸಿಗದೆ ನಿಮ್ಮ ಅಂಗಾಂಗಗಳು ಜೋತು ಬಿದ್ದೋಗುತ್ತೆ. ಹಾಗೆ ಬಟ್ಟೆಗಳನ್ನ ತೆಗೆದುಕೊಳ್ಳುವಾಗ ನಿಮ್ಮ ಬಾಡಿ ಶೇಪ್ಗೆ, ನಿಮ್ಮ ಬಣ್ಣಕ್ಕೆ ಯಾವ ಬಟ್ಟೆಗಳು ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಅಂಥ ಬಟ್ಟೆಗಳನ್ನ ತಗೊಳ್ಳಿ. ಆದಷ್ಟು ಓಲ್ಡ್ ಫ್ಯಾಷನ್ಗೆ ಹೋಗೋ ಬದಲು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿ ಈಗಿನ ಜನ್ರೇಷನ್ ಯಾವ ಥರ ಬಟ್ಟೆಗಳು ಹಾಕ್ತಾರೆ ಅಂತ ನೋಡಿಕೊಂಡು ಆ ಥರ ಅದನ್ನೇ ಫಾಲೋ ಮಾಡಿ. ಅದರಿಂದ ತುಂಬ ಚೆನ್ನಾಗಿ ಕಾಣ್ತೀರಾ. ದಪ್ಪ ಇರೋರಿಗೆ ಚೆಕ್ಸ್ ಅಥವಾ ಸರ್ಕಲ್, ಡಾಟ್ ಈ ಥರ ಬಟ್ಟೆಗಳು ಚೆನ್ನಾಗಿ ಕಾಣಿಸುತ್ತೆ. ಉದ್ದಕ್ಕಿರೋರಿಗೆ ಅಡ್ಡಡ್ಡ ಸ್ಟ್ರೈಪ್ಸ್ ಬರುತ್ತಲ್ಲ ಆ ಥರ ಬಟ್ಟೆಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕುಳ್ಳುಕ್ಕಿರೋರಿಗೆ ಉದ್ದುದ್ದ ಸ್ಟ್ರೈಪ್ಸ್ ಇರೋ ಬಟ್ಟೆಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೆಷ್ಟೇ ಮೇಕಪ್ ಮಾಡಿಕೊಂಡ್ರು ನಿಮ್ಮ ಮುಖಕ್ಕೆ ನಗುವೇ ಸೌಂದರ್ಯ. ಹಾಗಾಗಿ ಹಲ್ಲುಗಳನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಹಲ್ಲುಗಳಿಲ್ಲ ಅಂದರೆ ಅದನ್ನು ಕಟ್ಟಿಸ್ಕೊಳ್ಳಿ. ಹಲ್ಲುಗಳು ದೂರ ದೂರ ಇದ್ದರೆ ಅದನ್ನು ಹತ್ರ ಮಾಡ್ಕೊಳ್ಳಿ. ಉಬ್ಬಲ್ಲಿದ್ದರೆ ಅದನ್ನು ಕೂಡ ಸರಿ ಮಾಡ್ಬೋದು. ಅಳತಿ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ಈ ಹಲ್ಲುಗಳ ಪ್ರಾಬ್ಲಮ್ಸ್ಗೆ ನೀವು ಏನೇ ಮನೆ ಮದ್ದು ಟ್ರೈ ಮಾಡಿದ್ರು ಅದರಿಂದ ಉಪಯೋಗ ಆಗೋದಿಲ್ಲ. ಡೆಂಟಿಸ್ಟ್ ಹತ್ರ ಹೋದ್ರೆ ಮಾತ್ರ ನಿಮಗೆ ಅದಕ್ಕೆ ಪರಿಹಾರ ಸಿಗುತ್ತೆ.